ಸೈಲೆಂಟ್ ಆಯ್ತಾ ಮೈಸೂರು ರಾಜಕೀಯ ಘಟಾನುಘಟಿಗಳಿಲ್ಲದೆ ಮಂಕಾಯ್ತಾ ಮೈಸೂರು ಕೊನೆ ಕ್ಷಣದಲ್ಲಿ ಶಾಕ್ ಕೊಡುತ್ತಾ ಬಿಜೆಪಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಈಗ ಚುನಾವಣಾ ಕಾವು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಯಲ್ಲೇ ಆಮ್ ಆದ್ಮಿ ಒಂದ್ ಕಡೆ ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಪಕ್ಷ ಏನಾಗುತ್ತೆ ಈ ಬಾರಿ ಕರ್ನಾಟಕದ ರಾಜಕೀಯ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಅಂತ ಹೇಳ್ಬೋದು ಈ ಬಾರಿ ಸಾಕಷ್ಟು ಚಟುವಟಿಕೆಗಳು ಆರಂಭವಾಗುತ್ತೆ ಆದರೆ ಮೈಸೂರು ಜಿಲ್ಲೆನ ತಗೊಂಡ್ರೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಈ ಬಾರಿ ಯಾಕೋ ಒಂಚೂರು ಮೈಸೂರು ಡಲ್ ಹೊಡಿತಾ ಇದೆ ಇದು ರಾಜಕೀಯ ವಲಯದಲ್ಲಿ ಆಗ್ತಿರುವಂತಹ ಚರ್ಚೆ ಹೌದು ವೀಕ್ಷಕರೇ ವಿಧಾನಸೌಧದ ಮೊಗಸಾಲೆಯಲ್ಲಿ ಮೈಸೂರು ರಾಜಕೀಯ ಸೈಲೆಂಟ್ ಆಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲಾ ಪಿಂಟು ಪಿನ್ ಅಪ್ಡೇಟ್ಗಳನ್ನ ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಮೈಸೂರ ಹನ್ನೊಂದು ಕಾನ್ಸ್ಟಿಟ್ಯುನ್ಸಿ ಹನ್ನೊಂದಕ್ಕೆ ಹನ್ನೊಂದರಲ್ಲಿ ಕೂಡ ಆಲ್ಮೋಸ್ಟ್ ರಿಸಲ್ಟ್ ಒಂದ್ ರೀತಿ ಕ್ಲಿಯರ್ ಅನ್ಬೋದು ನೈಂಟಿ ಪರ್ಸೆಂಟ್ ಈಗಲೇ ಹೇಳ್ಬಿಡ್ಬೋದು ಯಾಕಂದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಪ್ರಬಲ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೂಡ ಇನ್ನೂ ಸಾಕಷ್ಟು ಗೊಂದಲ ಇದೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳಿಗೆ ಕೂಡ ಜೆ ಡಿ ಎಸ್ ಆಲ್ಮೋಸ್ಟ್ ಡಿಕ್ಲೇರ್ ಮಾಡಿದೆ ತೊಂಬತ್ತ್ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟನ್ನು ಡಿಕ್ಲೇರ್ ಮಾಡಿದೆ ಆದರೆ ಮೈಸೂರಲ್ಲಿ ಹೆಂಗೆ ನಡೆಯುತ್ತೆ ಬಾರಿ ಲೆಕ್ಕಾಚಾರ ಕನ್ಫ್ಯೂಸು ಯಾಕೆ ಅಂದರೆ ಘಟಾನುಘಟಿಗಳು ಇಲ್ಲ ಹೌದು ವೀಕ್ಷಕರೇ ಮುಖ್ಯವಾಗಿ ನಾವು ಮೈಸೂರಿನ ಹನ್ನೊಂದು ಕ್ಷೇತ್ರಗಳನ್ನ ತಾಡ್ರೆ ಪ್ರಿಯಾಪಟ್ಣಕ್ಕೆ ಹೋದರೆ ವೆಂಕಟೇಶ್ ಸಾಸ್ ಮಹದೇವ್ ಅಷ್ಟೇ ಅದರಲ್ಲಿ ಏನಿಲ್ಲ ಈ ಬಾರಿ ವೆಂಕಟೇಶ್ ಮುಂದೆ ಅಂತ ಹೇಳ್ತಾರೆ ನೋಡಬೇಕು ಗೊತ್ತಿಲ್ಲ ಕೆ ಆರ್ ಹೊರ್ರೆ ಸಾರ ಮಹೇಶ್ ಅವ್ರಿಗೆ ಡಿ ರವಿಶಂಕರ್ ಕಾಂಪಿಟೇಷನ್ ಕೊಡ್ತಾರೆ ಗೊತ್ತಿಲ್ಲ ಅಲ್ಲೂ ಯಾರು ಬಿಗ್ ಲೀಡರ್ಸ್ ಏನು ಮೇಜರ್ ಚೇಂಜಸ್ ಇಲ್ಲ ಏನೋ ಹುಣಸೂರ್ಗೋದ್ರೆ ಮಂಜುನಾಥ್ ವರ್ಸಸ್ ಈ ಸಲ ಹರೀಶ್ ಗೌಡ ಜಿ ಟಿ ದೇವೇಗೌಡ್ರ ಮಗ ಇಬ್ಬರಿಗೂ ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರೆ ಓಕೆ ಅಲ್ಲೂ ಏನು ವಿಶೇಷತೆ ಇಲ್ಲ ಏನೋ ಹೆಚ್ ಡಿ ಕೋಟೆಗೆ ಕೋಟೆಗೋದ್ರೆ ಚಿಕ್ಕಮಾದು ಅನಿಲ್ ಚಿಕ್ಕಮಾದು ಹೆಸರು ಕೇಳಿ ಬರ್ತಿದೆ ಓಕೆ ಒಂಚೂರು ಮುಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಇನ್ನ ನಂಜುನ್ ಎಚ್ ಹೆಚ್ ಮಾದೇವಪ್ಪ ಅಥವಾ ಧ್ರುವ ನಾರಾಯಣ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಗೊತ್ತಿಲ್ಲ ಅಲ್ಲಿ ಹರ್ಷವರ್ಧನ್ ವರ್ಸಸ್ ಅಂದರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲೂ ಏನು ತುಂಬ ವಿಶೇಷತೆಗಳಿಲ್ಲ ಇನ್ನ ಚಾಮುಂಡೇಶ್ವರಿ ಪ್ರತಿಷ್ಠಿತ ಕ್ಷೇತ್ರ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸೋತಿರು ಜಿ ಟಿ ದೇವ್ಗೌಡ್ರ ವಿರುದ್ಧ ಆಬ್ವಿಯಸ್ಲಿ ಜಿ ಟಿ ದೇವೇಗೌಡರು ಹವ ಇದೆ ಅಲ್ಲಿ ಯಾವ ರೀತಿ ಎಲೆಕ್ಷನ್ ಮಾಡ್ಬೇಕು ಅವ್ರಿಗೆ ಗೊತ್ತಿದೆ ಅವ್ರಿಗೆ ಫೈಟ್ ಕೊಡೋ ಅಂಥ ಕಾಂಪಿಟೇಟರ್ ಯಾರು ಹ್ಞೂ ಯಾರು ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಯಾರು ಗೊತ್ತಿಲ್ಲ ಬಿಜೆಪಿ ಯಾರೂ ಒಂದು ಗೊತ್ತಿಲ್ಲ ಇನ್ನ ಕೃಷ್ಣರಾಜ ಕೃಷ್ಣ ಕ್ಷೇತ್ರ ರಾಮದಾಸು ಮೋದಿ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಬಂದಾಗ ರಾಮದಾಸ್ ಬೆನ್ನಿಗೆ ಗುದ್ದುಬಿಟ್ಟು ಆ ಹೇಗಿದೆಯಪ್ಪ ಸ್ವಂತ ತಮ್ಮನ ರೀತಿಯಲ್ಲಿ ಮಾತಾಡ್ಸೋದ್ರು ಇನ್ನಲ್ಲಿ ಅವ್ರನ್ನ ಯಾರು ಮೀರ್ಸೋಕಾಯ್ತದ ಅವ್ರದೇ ಕ್ಷೇತ್ರ ಅದು ಅಲ್ಲೂ ಏನು ಕ್ಲಿಯರ್ ಕಟ್ಟು ಇನ್ನು ಚಾಮರಾಜಕ್ಕೆ ಹೋದರೆ ಬಿ ಜೆ ಪಿ ಎಲ್ಲಿ ನಂಗೆ ಅಲ್ಲೂ ಏನು ಗೊಂದಲ ಇಲ್ಲ ಇನ್ನು ನರಸಿಂಹರಾಜ ಅಲ್ಲಾಡ್ಸೋಕ್ಕಾಗಲ್ಲ ಸೇಟು ಕಾಂಗ್ರೆಸ್ಸು ಅಲ್ಲೂ ಏನು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಕಾಂಪಿಟೇಷನ್ ಕೊಡುತ್ತೆ ಅನ್ನೋಂಗಿಲ್ಲ ಇನ್ನು ವರ್ಣ ಸಿದ್ದರಾಮಯ್ಯ ಅವರು ಅಲ್ಲೂ ನಿಲ್ತಾರ ಗೊತ್ತಿಲ್ಲ ಬಟ್ ಯತೀಂದ್ರ ಅವ್ರ ಕ್ಷೇತ್ರ ಅಥವಾ ವಿಜಯೇಂದ್ರ ಏನಾದ್ರು ಬಂದ್ರೆ ಅಲ್ಲಿ ಒಂದಷ್ಟು ಕಾಂಪಿಟೇಷನ್ ಬರುತ್ತಾ ನೋಡಬೇಕು ಇನ್ನು ಟಿ ನರಸಿಪುರ ಅಲ್ಲಿ ಟಿಕೆಟ್ ಯಾರಿಗೇನು ಗೊತ್ತಿಲ್ಲ ಅವರಿಗೆ ಕೊಟ್ಟರೆ ಓಕೆ ಅನಿಲ್ ಬೋಸ್ ಬಂದರೆ ಕಷ್ಟ ಮಾದೇವಪ್ಪ ಅವರಿಗೆ ಕೊಟ್ಟರೆ ಒಂಚೂರು ಕಾಂಪಿಟೇಷನ್ ಬರುತ್ತೆ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಹಾಗಾದ್ರೆ ಮೈಸೂರು ರಾಜಕೀಯ ರಂಗೇರದಾದ್ರೂ ಹೇಗೆ ಎಸ್ ವೀಕ್ಷಕರೇ ಅದೇ ಈಗ ರಾಜಕೀಯ ವಲಯದಲ್ಲಿ ನಡತಿರುವಂತ ಚರ್ಚೆ ಖಂಡಿತವಾಗ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಶೋಭಾ ಕರನ್ ಲಾಜೆ ಬರ್ತಾರೆ ಎಸ್ ಇದು ಬ್ರೇಕಿಂಗ್ ನ್ಯೂಸ್ ಆಗೋ ಸಾಧ್ಯತೆ ಖಂಡಿತವಾಲು ಯಾಕೆಂದರೆ ಮೈಸೂರು ರಾಜಕೀಯ ಇರಬೇಕು ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಜಿ ಟಿ ದೇವೇಗೌಡರು ಗೆದ್ದಿದ್ರು ಅಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ್ರ ಅಥವಾ ನಿಜಕ್ಕೂ ಸ್ವಂತ ಬಲದ ಮೇಲೆ ಜಿ ಟಿ ದೇವೇಗೌಗೌಡರು ಗೆದ್ದ್ರಾ ಅನ್ನೋದು ಪ್ರಶ್ನೆ ಅಲ್ಲ ಗೆದ್ದಿದ್ದಾರೆ ಒಪ್ಕೊಳ್ಳೇಬೇಕು ಈಗ ಜಿ ಟಿ ಜಿ ಟಿ ದೇವೇಗೌಡರಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಆ ಪ್ರಬಲ ಪೈಪೋಟಿ ಯಾರು ಗೊತ್ತಿಲ್ಲ ಒಂದು ಕಡೆ ಮೈಸೂರು ರಾಜಕೀಯ ವಲಯದಲ್ಲಿ ಮೈಸೂರಿನ ಬಿ ಜೆ ಪಿಯ ಸ್ಥಳೀಯ ನಾಯಕರು ಹೇಳೋ ಪ್ರಕಾರ ಶೋಭಾ ಕರಂದ್ಲಾಜ್ ಅವರು ಕರ್ಕೊ ಬನ್ನಿ ಖಂಡಿತವಾಗ್ಲು ಟಫ್ ಕಾಂಪಿಟೇಷನ್ ಯಾಕಂದರೆ ನಾವು ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗಲೇಬೇಕು ಓಕೆ ಸರಿ ಶೋಭಾ ಕರಂದ್ಲಾಜು ಬಂದರೆ ಚಾಮುಂಡೇಶ್ವರಿ ಇರುತ್ತೆ ಹಾಗಾದರೆ ವರ್ಣ ವಿಜಯೇಂದ್ರನ ಶಿಕಾರಿಪುರದಲ್ಲಿ ನಿಲ್ಲಿಸ್ಬೇಕಾ ಅಥವಾ ವರ್ಣದಲ್ಲಿ ನಿಲ್ಲಿಸ್ಬೇಕಾ ಅಥವಾ ವರ್ಣಗೆ ಕ್ಯಾ ಕ್ಯಾಂಡಿಡೇಟ್ ಪ್ರಬಲವಾದ ಬಿ ಜೆ ಪಿ ಅಭ್ಯರ್ಥಿ ಯಾರು ಗೊತ್ತಿಲ್ಲ ವಿಜೇಂದ್ರ ಯಾವ ಕಣ್ಣು ಸಿದ್ದರಾಮಯ್ಯವರೇ ರಿಸ್ತಗಳೆ ರೆಡಿ ಇಲ್ಲ ಯಾಕಂದರೆ ವರ್ಣದಲ್ಲಿ ನಿಂತ್ಕೊಂಡು ಮಗನ ಭವಿಷ್ಯ ಹಾಳು ಮಾಡೋದು ಕೋಲಾರಕ್ಕೆ ಹೋಗ್ತೀನಿ ಅಂದರೆ ಇನ್ನು ಯಡಿಯೂರಪ್ಪ ಅವರು ಕರ್ಕೊಂಬಂದ್ಬಿಟ್ಟು ವರ್ಣದಲ್ಲಿ ವಿಜೇಂದ್ರನ ಬಲಿ ಕೊಡ್ತಾರೆ ಇಲ್ಲ ಆದರೆ ಇರಬೇಕು ರಾಜಕೀಯ ಅಂದರೆ ವಿ ಸೋಮಣ್ಣವ್ರ ಹೆಸರು ಕೇಳಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಸಚಿವ ವಿ ಸೋಮಣ್ಣ ಅವರು ಕಾಂಗ್ರೆಸ್ ಕಡೆ ಒಂದು ಕಾಲು ಇಟ್ಟಿದ್ರು ಅನ್ನೋ ಸಂದರ್ಭದಲ್ಲಿ ಅಮಿತ್ ಶಾ ಸೀದಾ ಮನೆಗೆ ಹೋದರು ಲೆಕ್ಕಾಚಾರ ಬದಲಾಯಿಸಿದ್ರು ಇಲ್ಲಪ್ಪ ಹಳೆ ಮೈಸೂರು ಭಾಗದಲ್ಲಿ ನಿನ್ನ ಭದ್ರಪಡಿಸಬೇಕು ಅಂದರು ಚಾಮರಾಜನಗರದಲ್ಲಿ ಮೈಸೂರಲ್ಲಿ ಅವ್ರದ್ದು ಒಂದಷ್ಟು ಶವ ಇದೆ ಚಾಮರಾಜನಗರದ ಉಸ್ತುವಾರಿ ಮಂತ್ರಿ ಈ ಮುಂದೆ ಈ ಮುಂಚೆ ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿದ್ದರು ಯಶಸ್ವಿಯಾಗಿ ದಸರಾ ಎಲ್ಲ ನಡೆಸ್ಕೊಟ್ಟಿದ್ರು ಹೀಗಾಗಿ ವರ್ಣಾದಲ್ಲಿ ಯತೀಂದ್ರ ವಿರುದ್ಧ ಸೋಮಣ್ಣ ಸ್ಪರ್ಧಿಸಿದ್ರೆ ಪ್ರಬಲ ಲಿಂಗಾಯತ ಮತಗಳು ಅವರ ಅವರಿಗೆ ಒಲಿದ್ರೆ ಖಂಡಿತವಾಗಲೂ ಮೈಸೂರಲ್ಲಿ ಆ ಕಡೆ ಶೋಭಾಕರನ್ ರಾಜ ಬಂದರೆ ಚಾಮುಂಡೇಶ್ವರಿ ಈ ಕಡೆ ಸೋಮಣ್ಣ ಬಂದರೆ ಖಂಡಿತವಾಗ್ಲೂ ಕೂಡ ಓರ್ಣ ರಂಗೇ ಇರುತ್ತೆ ಅಲ್ಲಿಗೆ ಹನ್ನೊಂದರಲ್ಲಿ ಒಂದಷ್ಟು ಕ್ಷೇತ್ರಗಳ ರಾಜಕೀಯವನ್ನು ಬದಲಾಯಿಸ್ಬೋದು ಬಿ ಜೆ ಪಿ ಮತ್ತೊಂದು ಕಡೆ ಹುಣಸೂರು ಎಸ್ ವೀಕ್ಷಕರೇ ಹುಣಸೂರಿನ ಬಿ ಜೆ ಪಿ ಅಭ್ಯರ್ಥಿ ಯಾರು ತುಂಬ ಚರ್ಚೆ ಆಗ್ತಿರೋ ವಿಚಾರ ಪ್ರತಾಪ್ ಸಿಂಹ ಬರಬೇಕು ಪ್ರತಾಪ್ ಸಿಂಹ ಬರ್ತಾರಂತೆ ಪ್ರತಾಪ್ ಸಿಂಹಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ ಆದರೆ ಪಕ್ಷದ ವರಿಷ್ಠರಿಗೆ ಪಕ್ಷದ ಮೈಸೂರಿನ ನಾಯಕರಿಗೆ ಹಾಗೆ ಬಿ ಜೆ ಪಿ ವಲಯದಲ್ಲಿ ಪ್ರತಾಪ್ ಸಿಂಹ ಯಾಕೆ ಹುಣ್ಸೂರ್ಗೆ ಹೋಗ್ಬಾರ್ದು ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ವಿಶ್ವನಾಥ್ ಹಳ್ಳಿ ಅಕ್ಕಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳೋವ್ರೆ ಹಂಗನ್ಬಿಟ್ಟು ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಬಿ ಜೆ ಪಿಯಿಂದ ಕೊಟ್ಟರು ಅದು ಎಷ್ಟು ಮಟ್ಟಿಗೆ ಪ್ರಯೋಜನ ಗೊತ್ತಿಲ್ಲ ಹಂಗಂದ್ಬಿಟ್ಟು ಅವ್ರೇನು ತಗೊಳ್ಳೋದು ಇಲ್ಲ ಹೀಗಾಗಿ ಪ್ರತಾಪ್ ಸಿಂಹ ಬರಬೇಕು ಒಂದಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿ ಯೋಗಾನಂದ ಅನ್ನೋರ ಹೆಸರು ಗಣೇಶ್ ಅನ್ನೋರ ಹೆಸರು ಬರ್ತಿದೆ ಏನೇ ಇದ್ದರೂ ಅಲ್ಲಿ ಹರೀಶ್ ಗೌಡ ಮತ್ತು ಮಂಜುನಾಥ್ಗೆ ಪೈಪೋಟಿ ಕೊಡುವಂತಹ ಬಿ ಜೆ ಪಿ ಅಭ್ಯರ್ಥಿ ಇಲ್ಲ ಹಣಬಲ ಮತ್ತು ಜನಬಲ ಎರಡೂ ರೀತಿಯಲ್ಲಿ ಹೋರಾಟ ಮಾಡೋರು ಇಲ್ಲ ಹೀಗಾಗಿ ಪ್ರತಾಪ್ ಸಿಂಹ ಅನ್ನೋ ಹೆಸರು ಪ್ರತಾಪ್ ಸಿಂಹ ಅನ್ನೋ ಬ್ರ್ಯಾಂಡು ಹುಣಸೂರಿಗೆ ಅಂದರೆ ರಾಜ್ಯ ರಾಷ್ಟ್ರ ರಾಜಕೀಯದಿಂದ ಹಿಂದೆ ಸರಿದು ಹುಣಸೂರಿನ ಸ್ಪರ್ಧಿಸಿದ್ರೆ ಮೈಸೂರು ರಾಜಕೀಯ ರಂಗ ಇರುತ್ತೆ ಹನ್ನೊಂದು ಕ್ಷೇತ್ರಗಳಲ್ಲಿ ಒಂದು ಹುಣಸೂರು ಮತ್ತೊಂದು ಚಾಮುಂಡೇಶ್ವರಿ ಮತ್ತೊಂದು ವರುಣ ಈ ಮೂರು ಕಡೆ ನಿಜಕ್ಕೂ ಬಿ ಜೆ ಪಿ ಚಿತ್ರಣವನ್ನು ಬದಲಿಸಬೇಕು ಅಂದರೆ ಒಂದಷ್ಟು ರೋಚಕ ಹೋರಾಟ ನಡೆಯೋದು ಗ್ಯಾರಂಟಿ ಇದು ಬಿಜೆಪಿ ವಲಯದಲ್ಲಿ ನಡೆಯುತ್ತಿರುವಂಥ ಚರ್ಚೆ ವೀಕ್ಷಕರೇ ನೀವು ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಮತದಾರರ ಹಾಕಿದ್ದಲ್ಲಿ ನಿಮ್ಮ ಪ್ರಕಾರ ಮೈಸೂರು ರಾಜಕೀಯ ಇರಬೇಕು ಅಂದರೆ ಯಾವೆಲ್ಲ ಬದಲಾವಣೆ ಆಗಬೇಕು ಯಾರೆಲ್ಲ ನಿಂತರೆ ಒಂದಷ್ಟು ಪ್ರಬಲ ಪೈಪೋಟಿ ಏರ್ಪಡುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು